ವೀನೆಸ್ಟ್ಗೆ ಸ್ವಾಗತ. ಬಹುಶಃ ಬಾಳೆಹಣ್ಣಿನ ಟೇಸ್ಟ್ ನೋಡದವರು ನಮ್ಮಲ್ಲಿ ಯಾರೂ ಇರಲ್ಲ. ವಿಶ್ವದ ಹೆಚ್ಚಿನ ಎಲ್ಲ ಭಾಗಗಳಲ್ಲಿ ಲಭ್ಯವಿರುವ ಹಾಗೂ ಬೆಳೆಯಲ್ಪಡುವಂತಹ ಬಾಳೆಹಣ್ಣಿನಲ್ಲಿ ಹಲವಾರು ರೀತಿಯ ಆರೋಗ್ಯ ಲಾಭಗಳಿದೆ. ಬಾಳೆಹಣ್ಣು ದೇಹಕ್ಕೆ ಶಕ್ತಿ ನೀಡುತ್ತೆ. ಪೋಷಕಾಂಶಗಳ ವಿಚಾರಕ್ಕೆ ಹೋಲಿಸಿದರೆ ಬಾಳೆಹಣ್ಣಿನಲ್ಲಿ ಸೇಬಿಗಿಂತಲೂ ಹೆಚ್ಚಿನ ಪೋಷಕಾಂಶ ಇದೆ. ಇದರಲ್ಲಿ ವಿಟಮಿನ್ ಎ, ಫಾಸ್ಫರಸ್, ಕಾರ್ಬೋಹೈಡ್ರೇಟ್ಸ್ ಮತ್ತು ಕಬ್ಬಿನಂಶ ಸೇಬಿಗಿಂತಲೂ ಹೆಚ್ಚಾಗಿದೆ. ಬಾಳೆಹಣ್ಣಿನಲ್ಲಿ ಹಲವಾರು ಪೋಷಕಾಂಶ ಇರುವ ಕಾರಣದಿಂದಾಗಿಯೇ ಇದನ್ನು ಒಂದು ಅದ್ಭುತ ಹಣ್ಣು ಅಂತ ಪರಿಗಣಿಸಲಾಗಿದೆ. ಇನ್ನು ಕೃಷಿ ವಿಚಾರಕ್ಕೆ ಬರೋದಾದರೆ ಬಾಳೆ ಕೃಷಿ ಲಾಭದಾಯಕ ಬೆಳೆಗಳಲ್ಲಿ ಒಂದು. ಸದಾಕಾಲ ಬೇಡಿಕೆ ಹೊಂದಿರುವ ಬಾಳೆಯನ್ನು ಬೆಳೆಸಲು ಭಾರಿ ಕಟ್ಟುನಿಟ್ಟಿನ ಹವಾಮಾನವೇನೂ ಬೇಡ. ಸಾಮಾನ್ಯ ಎಲ್ಲ ಕಡೆಗಳಲ್ಲಿಯೂ ಎಲ್ಲ ಕಾಲಗಳಲ್ಲಿಯೂ ಬಾಳೆಯನ್ನು ಬೆಳೀತಾರೆ. ಈ ಬಾಳೆಹಣ್ಣು ಜಗತ್ತಿನ ಅತ್ಯಂತ ಪ್ರಾಚೀನ ಆಹಾರಗಳಲ್ಲಿ ಒಂದು. ಅಂದಹಾಗೆ ಈ ಬಾಳೆಹಣ್ಣಿನ ಉಗಮ ಸ್ಥಾನ ಭಾರತ. ಭಾರತದ ಎಲ್ಲಾ ರಾಜ್ಯಗಳಲ್ಲೂ ಬಾಳೆಹಣ್ಣು ಬೆಳೀತಾರೆ. ಹೆಚ್ಚಾಗಿ ಕರ್ನಾಟಕ, ಕೇರಳ, ಅಸ್ಸಾಂ, ತಮಿಳುನಾಡು, ಆಂಧ್ರ ಹಾಗೂ ಪಶ್ಚಿಮ ಬಂಗಾಳದಲ್ಲಿ ಬೆಳೀತಾರೆ. ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಯುರೋಪಿಯನ್ನರಲ್ಲಿ ಬಾಳೆಹಣ್ಣು ಸವಿದ ಮೊದಲ ವ್ಯಕ್ತಿ ಅಂದರೆ ಅಲೆಕ್ಸಾಂಡರ್. ಜಗತ್ತನ್ನೇ ಗೆಲ್ಲಲು ಹೊರಟ ಅಲೆಕ್ಸಾಂಡರ್ ಭಾರತಕ್ಕೆ ಬಂದ ವೇಳೆ ಈ ಹಣ್ಣು ಸೇವಿಸಿದ್ದ. ಬಾಳೆಹಣ್ಣಿನ ರುಚಿಗೆ ಮಾರು ಹೋದ ಆತ ತನ್ನ ದೇಶಕ್ಕೆ ಬಾಳೆಹಣ್ಣನ್ನು ಪರಿಚಯಿಸಿದ. ನಂತರ ಆಫ್ರಿಕಾ, ಈಜಿಪ್ಟ್ನಿಂದ ಬಂದ ಅರಬ್ ವರ್ತಕರು ವಿಶ್ವದಾದ್ಯಂತ ಬಾಳೆಹಣ್ಣನ್ನು ಮಾರಾಟ ಮಾಡಿ ಪ್ರಸಿದ್ಧಪಡಿಸಿದ್ರು. ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಉತ್ಪಾದನೆ ಮಾಡುವ ಹಣ್ಣುಗಳಲ್ಲಿ ಬಾಳೆಹಣ್ಣಿಗೆ ಎರಡನೇ ಪ್ಲೇಸ್ ಇದೆ. ಪ್ರಥಮ ಸ್ಥಾನದಲ್ಲಿರೋದು ಮಾವಿನ ಹಣ್ಣು. ಭಾರತದಲ್ಲಿ ವಾರ್ಷಿಕ 29.7 ಮಿಲಿಯನ್ ಮೆಟ್ರಿಕ್ ಟನ್ ಬಾಳೆಹಣ್ಣು ಉತ್ಪಾದನೆಯಾಗುತ್ತೆ. ಭಾರತವು ಸುಮಾರು 20% ಬಾಳೆಹಣ್ಣು ಬೆಳೆದು ಉತ್ಪಾದನೆಯಲ್ಲಿ ವಿಶ್ವದಲ್ಲೇ ಮೊದಲ ಸ್ಥಾನ ಪಡೆದಿದೆ. ಉಗಾಂಡ ಸುಮಾರು 8% ಬಾಳೆಹಣ್ಣು ಬೆಳೆದು ಎರಡನೇ ತಯಾರಿಕೆಯ ದೇಶವಾಗಿದೆ. ಈ ಬಾಳೆಹಣ್ಣಿನ ಬಗ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಪ್ರೋಟೀನ್ ಖಜಾನೆ ಅನ್ನಿಸಿಕೊಂಡಿರುವ ಬಾಳೆಹಣ್ಣು ಮತ್ತು ಬಾಳೆಗೊನೆಯನ್ನ ನೀವು ಸರಿಯಾಗಿ ಗಮನಿಸಿದ್ದೀರಾ. ಗೊನೆಯಲ್ಲಿ ಬಾಳೆಕಾಯಿ ಮೇಲ್ಮುಖವಾಗಿ ಬೆಳೆಯುತ್ತವೆ. ಇನ್ನು ಬಾಳೆಹಣ್ಣು ನೇರವಾಗಿರದೆ ಬೆಂಡಾಗಿರುತ್ತೆ. ಅಷ್ಟಕ್ಕೂ ಇದಕ್ಕೆ ಕಾರಣ ಏನು? ವೈರಲ್ ವಿಡಿಯೋ, ಫೋಟೋ, ಮಾಹಿತಿಯನ್ನು ಹಂಚಿಕೊಳ್ಳುವ IFS ಅಧಿಕಾರಿ ಸುಶಾಂತ ಅವರು ಬಾಳೆಹಣ್ಣಿನ ಈ ಗುಣದ ಕುರಿತು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಟ್ವೀಟ್ ಮೂಲಕ ಶೇರ್ ಮಾಡಿದ್ದಾರೆ. ಅವರು ಹೇಳಿರೋ ಪ್ರಕಾರ ನಕಾರಾತ್ಮಕ ಜಿಯೋಟ್ರೋಫಿಸಮ್ ಎಂದು ಕರೆಯಲ್ಪಡುವ ವಿದ್ಯಮಾನದಿಂದಾಗಿ ಬಾಳೆಹಣ್ಣುಗಳು ಯಾವಾಗಲೂ ಬಾಗಿರುತ್ತವೆ. ಗುರುತ್ವಾಕರ್ಷಣೆಯಿಂದಾಗಿ ನೆಲದ ಕಡೆಗೆ ಬೆಳೆಯುವ ಬದಲು ಬಾಳೆಹಣ್ಣುಗಳು ಸೂರ್ಯನ ಕಡೆಗೆ ತಿರುಗುತ್ತವೆ. ಇದು ಗುರುತ್ವಾಕರ್ಷಣೆಯನ್ನು ವಿರೋಧಿಸುವುದರಿಂದ ಅವುಗಳಿಗೆ ಬಾಗಿದ ಆಕಾರ ಸಿಗುತ್ತೆ ಅಂತ ಟ್ವೀಟ್ ಮಾಡಿದ್ದಾರೆ. ಬಾಳೆಹಣ್ಣುಗಳು ಋಣಾತ್ಮಕವಾಗಿ ಜಿಯೋಟ್ರಾಫಿಕ್ ಆಗಿರೋದ್ರಿಂದ ಅವು ಬಾಗುತ್ತವೆ. ಇದರ ಅರ್ಥ ಗುರುತ್ವಾಕರ್ಷಣೆಯ ಎಳೆತದಿಂದ ದೂರಕ್ಕೆ ಬೆಳೆಯುತ್ತವೆ. ಒಟ್ಟಿನಲ್ಲಿ ಬಾಳೆಹಣ್ಣಿನ ಗುಣ ಇತಿಹಾಸವೇ ರೋಚಕ. ಅಂದಹಾಗೆ ದಿನಕ್ಕೊಂದು ಬಾಳೆಹಣ್ಣು ತಿನ್ನಿ ಯಾವ ಕಾಯಿಲೆಯೂ ಹತ್ತಿರ ಬರಲ್ಲ ಅಂತಿದ್ರು ಅಜ್ಜಿ. ಇದನ್ನೇ ಈಗ ಡಾಕ್ಟರ್ಸ್ ಕೂಡ ಹೇಳ್ತಿದ್ದಾರೆ. ನಮ್ಮ ವಿಡಿಯೋ ಸ್ಟೋರಿ ಇಷ್ಟ ಆಗಿದ್ದಲ್ಲಿ ಮುಂದಿನ ವಿಡಿಯೋಗಳಿಗಾಗಿ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಎಲ್ಲಾ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ. ಹಾ, ಬೆಲ್ ಐಕಾನ್ ಪ್ರೆಸ್ ಮಾಡೋದ್ ಮರಿಬೇಡಿ. ಮಾಡ್ತಿರಲ್ವಾ?